ಪ್ರಿಯ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಶುಭವಂದನೆಗಳು. ಈಗ ನಾವು ಪದ್ಯ ಭಾಗದ ಮೂರನೇ ಒಂದು ಪದ್ಯ ದೇವನಲ್ಲಿದ ಕುಲವೇ ಸತ್ಕುಲಂ, ಅದು ಹರಿಹರ ಬರೀತಕ್ಕಂಥದ್ದು. ನಾವು ಆಲ್ರೆಡಿ 12 ಪ್ಯಾರಾಗ್ರಾಫ್ಗಳನ್ನು ಅಥವಾ 12 ಈ ಪ್ಯಾರಾಗ್ರಾಫ್ ಆಗಿರ್ಬೋದು ಅಥವಾ ಖಂಡಿಗೆ ಅಂತ ನಾವು ಹೇಳ್ತಾ ಹೋಗ್ತೀವಿ ಕನ್ನಡದಲ್ಲಿ, ಅದರ ಒಂದು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಈಗ 13ನೇ ಒಂದು ಪ್ಯಾರಾಗ್ರಾಫ್ ಮೂಲಕ ಇಲ್ಲಿ ಮಾತೃ ಚೆನ್ನೈ ಮತ್ತು ಕರಿಕಾಲ ಚೋಳನ ಬಗ್ಗೆ ಇಲ್ಲಿ ಮಾತುಕತೆಯನ್ನು ಇಲ್ಲಿ ಕವಿಗಳು ಹೇಗೆ ವರ್ಣನೆ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಇಲ್ಲಿ 12ನೇ ಕಾರ್ಯ ಸ್ವಲ್ಪ ನೆನಪು ಮಾಡಿಕೊಂಡು ಇದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಂಗಾರಲ್ಲಿ ಜಾತಿಯನ್ನು ತಿಳಿದುಕೊಳ್ಳೋದು ಏನಪ್ಪಾ ಅಂತಂದ್ರೆ, ಹೀಗೆ ಮಾಡುವುದೇ ಸರಿ ಅಂತಂದ್ಬಿಟ್ಟಲ್ಲಿ ಚೆನ್ನನು ಕರಿಕಾಲ ಚೋಳರಾಜನಿಗೆ ಕೇಳ್ತಾ ಹೋಗ್ತಾನ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನೀವು ಸೂರ್ಯವಂಶಕ್ಕೆ ಏನಪ್ಪಾ ಅಂತಂದ್ರೆ ಈ ದರ್ಪಣದ ಬಗ್ಗೆ ಏನಪ್ಪಾ ಅಂದ್ರೆ ಸಮಾನವಾಗಿರ್ತಕ್ಕಂಥ ಅಥವಾ ಸಂತೃಷ್ಟ ಇರ್ತಕ್ಕಂಥ ನೀವು ಹೀಗೆ ಮಾಡಬಹುದು ಅಂತಂದ್ರೆ ಅಲ್ಲಿ ಏನದು ಯಾವ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹೌದ್ರಿ, ಅಂದ್ರೆ ನಿನ್ನ ಕುಲ ಜೊತೆಗೆ ನನ್ನ ಕುಲ ಯಾವ್ದನ್ನು ನೋಡಲಾರ್ದೆ ಏನಪ್ಪಾ ಅಂತಂದ್ರೆ ನೀವು ಇಲ್ಲಿಗೆ ಬರಬಹುದು ಅಂತಂದ್ಬಿಟ್ಟು ಅಲ್ಲವಾರು ಪ್ರಶ್ನೆಗಳನ್ನು ಅಲ್ಲಿ ಈ ಮಾದರ ಚೆನ್ನಯ ಈ ಕರಿಕಾಲ ಚೋಳರಾಜನಿಗೆ ಏನಪ್ಪಾ ಅಂದ್ರೆ ಕೇಳ್ತಾ ಹಿನ್ನೆಲೆ ಯಾಕೆ ಹೇಳ್ರಿ, ಅವನು ಶಿವನ ಜೊತೆ ಏನಪ್ಪಾ ಅಂದ್ರೆ ಊಟವನ್ನ ಅಥವಾ ಆ ಅಂಬಲಿಯನ್ನ ಸೇವಿಸಿದ್ದೆ. ಹೌದ್ರಿ, ಹಿಂಗಾಗಿ ಅವನ ಭಕ್ತಿ ಏನಪ್ಪಾ ಅಂದ್ರೆ ಅಲ್ಲೇ ಜಾಸ್ತಿ ಆಯ್ತಲ್ಲ ಅನ್ನೋ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿ ಈ ಚೆನ್ನೈ ನೋಡ್ಬೇಕು ಅಂತಂದ್ಬಿಟ್ಟು ಅಲ್ಲಿ ತನ್ನ ದೂತರನ್ನ ಕಳಿಸ್ಬಿಟ್ಟು ಹೋದ. ಆ ರಾಜ ಒಂದು ಬೀದಿಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ, ಅಲ್ಲೆಲ್ಲ ಏನಪ್ಪಾ ಅಂದ್ರೆ ಮುಗಿಸ್ತಾ ಹೋಗ್ತಾನ. ಕೊನೆಗೆ ಚೆನ್ನೈ ಮನೆ ಸಿಕ್ಕಾಗ ಅಲ್ಲೇ ಬಂದ್ಬಿಟ್ಟು ಅಲ್ಲೇ ಮಾತುಕತೆ ಪ್ರಾರಂಭ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಬಂದೀವಿ. ಹಂಗಾರೆ ಇಲ್ಲಿ ಜಾತಿಯನ್ನ ತಿಳಿದುಕೊಳ್ಳೋದೇನಪ್ಪ ಅಂದ್ರೆ ಹೀಗೆ ಮಾಡಬಹುದು ಅಂದ್ಬಿಟ್ಟು ಚೆನ್ನೈ ಕೃಷ್ಣ ಕೇಳಿದಾಗ ಮತ್ತೆ ಅಲ್ಲಿ ಮುಂದೆ ಏನು ಮಾತುಕತೆ ಆಗ್ತೈತಿ ಚೆನ್ನ ಮತ್ತು ಈ ಮಾದರ ಚೆನ್ನಯ ಮತ್ತು ರಾಜ ಆಗಿರ್ತಕ್ಕಂಥ ಕರಿಕಾಳ ಚೋಳರಾಜರು. ಹಂಗಾರೆ ಇಲ್ಲಿ ಈ ಪ್ಯಾರಾಗ್ರಾಫ್ ಮೂಲಕ ನಾವು ನೋಡ್ತಾ ಹೋಗೋಣ. ಏನೇ ದೇವ ದೇವನ್ ಒಲಿದನ ಕುಲವೇ ಸತ್ಕುಲಂ, ಘನ ಮಹಿಮಂ ಒಲಿದ ಜಾತಿಯೇ ಜಾತಿ ನಿರ್ಮಲಂ, ಸರ್ವನ್ ಒಡನುಂಡ ನಿಮ್ಮಯ ಜಾತಿಗಂ ಸರಿಯೇ ಸರ್ವಜ್ಞ ನಿನ್ನ ಕೇರುಪಿಂಗ ಎಣ್ಣ ಶಿರಸರಿಯೇ ಬಿಡನಯ್ಯ ನಿಮ್ಮ ಪದಮಂ ಬಿಟ್ಟು ಬಾಳ್ವೆನೆ ನುಡ ಮೂರ್ತಿಯಂ ಬಿಟ್ಟು ನರಕದೋಳ್ ಆಳ್ವೆನೆ ನಡೆಯುಂ ಎಂದಲ್ಲಿ ಗಜಮಸ್ತಕವನ್ ಏರಿಸುತ್ತೆ ಗುಡಿಗಟ್ಟ ಏಳಲೆಂದು ಅಥವಾ ಏಳೆಂದು ಪುರದೊಳಗೆ ಸಾರಸುತ್ತೆ ನಡೆತಂದು ಮೃಡನ್ ಆಲಯದ ಮುಂದೆ ನಿರ್ದಿದನ್ ಕರುಣೇಹದಿನ್ ಗಜದ ಮಕ್ಕುಲತೆ ಅಥವಾ ಮಕ್ಕುಲತೆ ಸಾರ್ದು ಅಂತ. ಅಂದ್ರೆ ಇಲ್ಲಿ ಹಲವಾರು ಶಬ್ದಗಳನ್ನು ನಾನು ಇಲ್ಲೇ ಅರ್ಥವನ್ನ ಹೇಳ್ತಾ ಹೋಗ್ತೀನಿ. ಮೊದಲಾಗಿ ಗಣಾಜನ ನಾವಲ್ಲಿ ಶಿವನಿಗೆ ನಾವು ಹೇಳ್ತಾ ಹೋಗ್ತೀವಿ. ಅಲ್ಲಿ ಗಣಮಹಿ ಅಂತಂದ್ರೆ ಅಧಿಕವಾದ ಶ್ರೇಷ್ಠ ಶಿವನ ಏನಪ್ಪ ಅಂದ್ರೆ ಪೂಜಿಸಿರ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಮಾದರ ಚೆನ್ನೈ ಅಂತ ನಮ್ಮಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನ ಕೇರ್ಪಿಂಗ್ ಅಂತ ಹೇಳ್ತಾರೆ, ಕೇರ್ಪಿಂಗ್ ಅಂದ್ರೆ ಚಪ್ಪಲಿ, ಪಾದಕನಾಗಿ ಚಪ್ಪಲಿ ಹಾಕೋದು ಅದು ಸಮವಾಗಿ ನಾವು ನೋಡ್ತಾ ಹೋಗ್ತಕ್ಕಂಥ ಒಂದು ಶಬ್ದ. ಇನ್ನ ಗುಡಿಗೆಟ್ಟ ಅಂತಂದ್ರೆ ಬಾವುಟ ಅಥವಾ ತೋರಣ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇನ್ನ ಸ್ನೇಹ ಅಂತಂದ್ರೆ ಸ್ನೇಹದಿಂದ ಅಂತ ಹೇಳ್ತೀವಿ, ಅದೇನಂದ್ರೆ ಶ್ರೇಷ್ಠವಾದ ಸ್ಥಿರದಿಂದ ಅಥವಾ ವಿಶೇಷವಾಗಿ ಸ್ನೇಹವನ್ನು ಹೊರತು ಹೋಗ್ತೀವಿ ಅಥವಾ ಸ್ವತಃ ಏನಪ್ಪಾ ಅಂತಂದ್ರೆ ಕಡು ನೇಹದಿಂದ ಅಂದ್ರೇನು ಸ್ವತಃ ಸ್ನೇಹದಿಂದ ಏನಪ್ಪಾ ಅಂತಂದ್ರೆ ಅಲ್ಲಿ ಗಜ ಅಂತಂದ್ರೆ ಆನೆ, ಆನೆಯ ಮಗುವಿನಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಬಂದವರು ಯಾರಪ್ಪ ಅಂತಂದ್ರೆ ಈ ಯಾರು ಮಾದರ ಚೆನ್ನೈ ಅಂತ ನಾವು ಹೇಳ್ತಾ ಹೋಗ್ತಂದ್ರೆ ಅಲ್ಲಿ ಏನ್ ಹೇಳ್ತಾ ಹೋಗ್ತಾರೆ ಕವಿಗಳು ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋಣ. ಹಂಗಾರೆ ಅಲ್ಲಿ ಚೆನ್ನ ಏನಪ್ಪಾ ಅಂದ್ರೆ ರಾಜಮನ್ನನ ತಕ್ಷಣ ಏನಪ್ಪಾ ಅಂದ್ರೆ ಸ್ವಲ್ಪ ಭಯ ಅಂಜಿಕೆ ಅಂತ ನಾವು ಹೇಳ್ತಾ ಹೋಗ್ತೀವಿ, ಸ್ವಲ್ಪ ದುಗುಡಗಳಿಂದ ಹೇಳ್ತಾ ಹೋಗ್ತೀವಿ. ಹೌದ್ರಿ, ಹಂಗ ಇಲ್ಲಿ ಚೆನ್ನನ ಸಂಕೋಚನ ಏನಪ್ಪಾ ಅಂತಂದ್ರೆ ಭಯ ದುಗುಡಗಳಿಂದ. ಹೌದ್ರಿ, ಹಂಗಾರಲ್ಲಿ ಈಗ ಹೇಳ್ತಾ ಅಲ್ಲೇ ಹೇಳ್ತಾ ಹೋಗ್ತಾನೆ ರಾಜನಿಗೆ ಏನ್ ಹೇಳ್ತಾರೆ ನೋಡ್ರಿ, ಚೋಳ ರಾಜನು ದೇವನೊಲಿದನವನ ಕುಲವೇ ಸತ್ಕುಲಂ. ಏನೈ ದೇವನೊಲಿದ ಕುಲವೇ ಏನಪ್ಪಾ ಅಂದ್ರೆ ಸತ್ಕುಲಂ. ಹಂಗಾರಲ್ಲಿ ಚೋಳರಾಜನ ಹೇಳ್ತಾನೆ ಏನಪ್ಪಾ ಅಂದ್ರೆ ಯಾರು ದೇವರನ್ನ ಬಲಿಸ್ಕೊಳ್ತಾ ಹೋಗ್ತಾರೋ ಆ ಕುಲವೇ ಏನಪ್ಪಾ ಅಂತಂದ್ರೆ ಸತ್ಕುಲ ಅಂದ್ರೆ ಶ್ರೇಷ್ಠ ಕುಲ ಅಂತ ನಾವೇನಂದ್ರೆ ಹೇಳುವಂತ ಸಂದರ್ಭ. ಹಂಗಾರ ಅಲ್ಲಿ ಘನ ಮಹಿಮೆಗಳಿಂದ ಕೂಡಿದ ಆತನು ಅಲ್ಲಿ ಹೇಳ್ತಾ ಘನ ಮಹಿಮನು ಅಥವಾ ಮಹಿಮನು ಒಲಿದ ಜಾತಿಯೇ ಜಾತಿ ನಿರ್ಮಲಂ. ಹಂಗಾರಲ್ಲಿ ಯಾರು ಈ ಘನ ಮಹಿಮೆಗಳಿಂದ ಏನಪ್ಪಾ ಅಂದ್ರೆ ಕೂಡಿದಂತಂದ್ರೆ ಆತನ ಅಂತಂದ್ರೆ ಶಿವನು. ಹೌದಾ,
ಆ ಶಿವನನ್ನ ಬಲಿದಂತವ್ರು ಯಾರು ಯಾವ ಜಾತಿ ಅಂತ ಹೇಳ್ತಾರಲ್ಲ ಆ ಜಾತಿ ಏನಪ್ಪ ಅಂದ್ರೆ ಶ್ರೇಷ್ಠ ಜಾತಿ ಅನ್ನೋದನ್ನ ಈ ಎರಡನೇ ಸಾಲಿನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹೌದ್ರಿ, ಹಾಗಾದ್ರೆ ಆ ಶ್ರೇಷ್ಠ ಜಾತಿ ಏನಪ್ಪ ಅಂತಂದ್ರೆ ಅದು ಸರ್ವಾಂತರ್ಯಾಮಿ ಅಂದ್ರೇನು ಎಲ್ಲ ಹೇಳ್ತಾ ಹೋಗ್ತಾರೆ. ಸರ್ವಾಂತರ್ಯಮಿಂದ ನಿಮ್ಮಯ್ಯ ಜಾತಿಗೆ ಸರಿಯಾದ ನಾಮಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಅಲ್ಲಿ ಹೇಳ್ತಾ ಹೋಗ್ತದೆ ಸರ್ವಣ್ಣನೇ ಮುಂದ ಅಥವಾ ಸರ್ವಣ್ಣನೇ ಮುಂದ ಅಂತಂದ್ರೆ ಅಂದ್ರೆ ಇಲ್ಲಿ ಶಿವನೊಡನೆ ಮುಂದ ಅಥವಾ ಸರ್ವಾಂತರ್ಯಾಮಿ ಏನಪ್ಪ ಅಂದ್ರೆ ಶಿವನೊಡನೆ ಊಟ ಮಾಡಿದ ನಿಮ್ಮ ಜಾತಿಗೆ ಏನಪ್ಪ ಅಂದ್ರೆ ನಾನು ಸರಿಸಮಲ್ಲ ಅಂದ್ರೆ ನಮ್ಮ ಜಾತಿ ಸರಿಸಮವಲ್ಲ ಅನ್ನೋದನ್ನ ಇಲ್ಲಿ ರಾಜ ಹೇಳ್ತಾರೆ ಮಾದರ ಚಂದನಿಗೆ. ಅಲ್ಲಿ ಹೇಳ್ತದೆ ಸರ್ವಣ್ಣನ ಮುಂದ ನಿಮ್ಮಯ್ಯ ಜಾತಿಗೆ ಸರಿಯೇ ಅಂದ್ರೇನು ನೀವು ಶಿವನ ಜೊತೆಗೆ ಸರ್ವಾಂತರ್ಯಾಮಿ ಹೌದಾ, ಹಿಂಗಾಗಿ ಆ ಶಿವನೊಡನೆ ಊಟ ಮಾಡಿದಕ್ಕೆ ಏನಪ್ಪ ಅಂದ್ರೆ ನಿಮ್ಮ ಜಾತಿಗೆ ನಾನು ನಮ್ಮ ಜಾತಿ ಅಥವಾ ನಾನು ಸರಿಸಮಾಡ ಅಲ್ಲ ಅನ್ನೋದನ್ನ ಅಲ್ಲಿ ಚೋಳರಾಜ ಕರಿಕಾಳ ಚೋಳರಾಜ ಹೇಳ್ತಾ ಹೋಗ್ತಾರೆ. ಸರ್ವಜ್ಞ ನಿನ್ನ ಕೇಳಿಕೊಂಡ ಶಿರಸರಿಗೆ ಬಿಡನೆಯ ನಿಮ್ಮ ಪದವ ಬಿಟ್ಟು ಬಾಳ್ಬೇನೆ ಅಂತ. ಹಂಗರಲ್ಲಿ ಸಂಪೂರ್ಣ ಜ್ಞಾನವನ್ನ ಅರಿತ ಜೊತೆಗೆ ಸರ್ವಜ್ಞನಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ನಿಮ್ಮ ಪಾದಕ್ಕೆ ಏನಪ್ಪ ಅಂತಂದ್ರೆ ನನ್ನ ತಲೆಯೂ ಸಮವಲ್ಲ. ಅಲ್ಲೇನಂದ್ರೆ ಸರ್ವಜ್ಞ ನಿನ್ನ ಅಂತ ಹೇಳ್ತಂದ್ರೇನು ನೀನು ಸರ್ವಜ್ಞನಾದ ಮಾತುಗಳಲ್ಲಿ ಇರ್ತಕ್ಕಂಥ ಯಾರಪ್ಪ ಅಂತಂದ್ರೆ ಈ ಕರಿಕಾಳ ಚೋಳರಾಜ ಅಂದ್ರೇನು ಸಂಪೂರ್ಣ ಜ್ಞಾನವನ್ನ ಅರ್ಥದ್ರೆ ಏನಪ್ಪ ಅಂದ್ರೆ ನಾವು ಸರ್ವಜ್ಞ ಅಂತ ನಾವು ಹೇಳ್ತಾ ಹೋಗ್ತೀವಿ. ಯಾರು ಜ್ಞಾನವನ್ನ ಹೊಂದೋರಿಗೆ ಏನಪ್ಪ ಅಂದ್ರೆ ಅವ ಸರ್ವಜ್ಞ ಅಂತ ಹೇಳಿದ್ರೆ ಎಲ್ಲವನ್ನ ಬಲ್ಲವನು ಅಂತ ನಾವು ಹೇಳ್ತಾ ಹೋಗ್ತೀವಿ. ಹೌದ್ರಿ, ಅಂತ ಸಂಪೂರ್ಣ ಜ್ಞಾನವನ್ನ ಅರಿತಕ್ಕಂಥ ಸರ್ವಜ್ಞನಾದ ನಿನ್ನ ಪಾದುಗೆಗೆ ನಿನ್ನ ಪಾದುಕೆಗೆ ಏನಪ್ಪ ಅಂತಂತಂದ್ರೆ ಅಲ್ಲೇ ಸ್ವಲ್ಪ ಪಾಠದಲ್ಲಿ ನಿಮಗೆ ತೊಂದರೆ ಅನಿಸ್ಬೋದು, ಯಾಕಂದ್ರೆ ಇದು ಒಂದು ಪ್ರಾಜೆಕ್ಟ್ ಇಂದ ನಾವು ಮಾಡಕತ್ತಿದ್ದೀನಿ. ಮಧ್ಯ ಮಧ್ಯದಲ್ಲಿ ಯಾಕಂದ್ರೆ ನಮ್ಗೆ ಅಲ್ಲಿ ವಿಡಿಯೋಗಳನ್ನು ಮಾಡ್ಬೇಕಾಗುತ್ತೆ, ಅಪ್ಲೋಡ್ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಇಲ್ಲೇ ಇಷ್ಟು ಅನಿಸುತ್ತೆ, ಅದು ಒಂದೆರಡು ಸೆಕೆಂಡ್ ಅಷ್ಟೇ. ಆಮೇಲೆ ಮತ್ತೆ ನಿಮಗೆ ಇದು ಅಕ್ಷರಗಳು ಅಥವಾ ಪದದ ಸಾಲುಗಳು ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಹೋಗ್ತದೆ. ನನಗೆ ಇಲ್ಲಿ ಸ್ವಲ್ಪ ಮಿಶ್ರಮಣಿಸಿದ್ದೆ, ನಿಮ್ಗೆ ನಾನು ಸಾರಿ ಕೇಳ್ತಾ ಇದ್ದೀನಿ. ಹಂಗಾರೆ ಅಲ್ಲಿ ಹೇಳ್ತಾ ನೋಡಿ ಸರ್ವಜ್ಞ ನಿನ್ನ ಕೇಳಿಕೆಯಿಂದ ಸಿರ ಸರಿಯೇ, ಸಿರ ಅಂತಂದ್ರೆ ತಲೆ ಅಂದ್ರೆ ನಾನು ಏನಪ್ಪ ಅಂತಂದ್ರೆ ಇಲ್ಲಿ ಹೇಳ್ತಕ್ಕಂಥ ಸಂಪೂರ್ಣ ಜ್ಞಾನವನ್ನ ಅಂತಕ್ಕಂಥವನು ಸರ್ವಜ್ಞನಾದ ನಿನ್ನ ಪಾದುಕೆಗೆ ನಿನ್ನ ಪಾದುಕೆಗೆ ಬಿಡನೆಯ ನಿಮ್ಮ ಪದಮ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭ ಅಂದ್ರೇನು ಅಂದ್ರೆ ನಿಮ್ಮ ಪಾದುಕೆಯಿಂದ ಕಿರೀಟ ಹೊತ್ತಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಈಗ ಏನು ಆ ಕಿರೀಟಕ ತಲೆ ಅಂತಂದ್ರೆ ಹೇಳ್ತಾ ಹೋಗ್ತಾರೆ. ಆ ಕಿರೀಟ ಹೊತ್ತಿರ್ತಕ್ಕಂಥ ತಲೆಗೆ ಏನಪ್ಪ ಅಂತಂದ್ರೆ ಅದು ಸಮಬಲ್ಲ ಅನ್ನೋದನ್ನ ಇಲ್ಲಿ ಆ ಕರಿಕಾಳ ಚೋಳ ರಾಜ ಹೇಳ್ತಾ ಹೋಗ್ತಾರೆ. ಜೊತೆ ಹೇಳ್ತಾ ನೋಡಿ ನಾನು ನಿಮ್ಮ ಪಾದವನ್ನು ಬಿಟ್ಟು ಬಾಳಲಾರೆ ಅಂದ್ರೇನು ನಾನು ನಿಮ್ಮ ಒಂದು ಪಾದವನ್ನೇನಪ್ಪ ಅಂತಂದ್ರೆ ಬಿಟ್ಟು ಬಾಳಲಾರೆ ಅಂತ ಬಿಟ್ಟು ಅಲ್ಲಿ ಯಾರು ಸಾರಿ ಮಾದರ ಚೆನ್ನಯ್ಯ ಹೇಳುವಂತ ಒಂದು ಸಂದರ್ಭ ಯಾರೇನಂದ್ರೆ ಕರಿಕಾಳ ಚೋಳ ರಾಜನಿಗೆ. ಹಂಗಾರಲ್ಲಿ ಕರಿಕಾಳ ಚೋಳ ರಾಜ ಮುಂದೆ ಈ ಮಾದರ ಚೆನ್ನಯ್ಯ ಈ ಎಲ್ಲ ವಿಷಯಗಳನ್ನ ಹೇಳ್ತಾ ಹೋಗ್ತಾನೆ. ಸಾರಿ ನಿಮ್ಗೆ ಮತ್ತೊಂದು ಹೇಳ್ತಾ ಇದ್ದೀನಿ, ಎಲ್ಲ ಮಾತುಗಳು ಮಾದರ ಚೆನ್ನಯ್ಯ ಹೇಳ್ತಾ ಹೋಗ್ತಾನೆ. ಹಂಗಾರಲ್ಲಿ ಈ ಎಲ್ಲ ಮಾತನಾಡಿದಂತ ಯಾರು ಮಾದರ ಚೆನ್ನಗೆ ರಾಜ ಏನ್ ಹೇಳ್ತಾ ಹೋಗ್ತಾನೆ ಅನ್ನೋದನ್ನ ಈಗ ನೋಡ್ತಾ ಹೋಗ್ತಾನೆ. ಅಲ್ಲಿ ಹೇಳ್ತಾ ನೋಡಿ ಶಿವನನ್ನು ಇಂತ ಶಿವಭಕ್ತನನ್ನು ಬಿಟ್ಟು ಅಲ್ಲಿ ಹೇಳ್ತಾ ಹೋಗ್ತಾ ನೋಡಿ ಮೃಡನ ಮೂರ್ತಿಯನ್ನು ಬಿಟ್ಟು ನರಕದೋಳದ ಏನಂದ್ರೆ ಅಲ್ಲಿ ಹೇಳ್ತಾ ಹೋಗ್ತಾನೆ ಅಂದ್ರೇನು ನರಕದೋಳು ಅಲ್ಲಿ ಹೇಳ್ತಾ ಹೋಗ್ತಾರೆ ಏನಂತಂದ್ರೆ ನರಕದೋಳು ಆಳ್ಬೇಣೆ ಅಂತ. ಹಂಗಾರಲ್ಲಿ ಮೃಡನ ಮೂರ್ತಿ ಅಂದ್ರೆ ಮೃಡ ಅಂದ್ರೆ ಶಿವ ಹೌದ್ರಿ. ಹಂಗಾರಲ್ಲಿ ಇಂಥ ಒಂದು ಶಿವಭಕ್ತನನ್ನ ಬಿಟ್ಟು ನಾನು ಯಾವ ಒಂದು ನರಕವನ್ನ ಆಳ್ವೆ ಅನ್ನೋದು ಏನಂದ್ರೆ ಪ್ರಶ್ನೆಯನ್ನ ಇಲ್ಲಿ ಆ ರಾಜ ಆ ಮಾದರ ಚೆನ್ನನಿಗೆ ಹೇಳ್ತಾ ಹೋಗ್ತಾನೆ. ಯಾಕಂದ್ರೆ ಶಿವನ ಏನಪ್ಪ ಅಂತಂದ್ರೆ ಕಂಡವನು ನೋಡಿದವನು ದರ್ಶನವನ್ನ ಮಾಡಿದವನು ಯಾರು ಮಾದರ ಚೆನ್ನಯ್ಯ ಹೌದ್ರಿ. ಹಿಂಗಾಗಿ ಆ ಶಿವನನ್ನೇನಪ್ಪ ಅಂತಂದ್ರೆ ಇಂಥ ಶಿವಭಕ್ತನನ್ನ ಬಿಟ್ಟು ಇದು ಯಾವ ಒಂದು ನರಕವನ್ನ ಆಳಲಿ ನಡೆಯಲಿ ಅಂತಂದ್ಬಿಟ್ಟು ಅಲ್ಲಿ ಏನಂದ್ರೆ ಚೆನ್ನನೆ ಎಲ್ಲಿ ನಾನಂತಂದು ಕೇಳ್ತಾ ಕೇಳ್ತಾ ಹೌದ್ರಿ. ಅಲ್ಲಿ ಎಂತ ಹೋಗ್ತಾರೆ ಏನಂದ್ರೆ ನಡೆಯುವಲ್ಲಿ ಗಜಮಸ್ತಕವನ್ನೇರಿಸುತ್ತ ಹಂಗಾರಲ್ಲಿ ನಡ್ರೆ ಅಂದ್ರೆ ಕೇಳ್ತಾ ಅಂದ್ರೆ ಗಜ ಅಂತಂದ್ರೆ ಆನೆ ಹೌದ್ರಿ. ಹಂಗಾರೆ ಅವನು ಯಾರಪ್ಪ ಅಂತಂದ್ರೆ ಸಾರಿ ರಾಜನು ಅಲ್ಲಿ ಕೇಳ್ತಾ ಕೇಳ್ತಾ ಏನಪ್ಪ ಅಂದ್ರೆ ಪಟ್ಟದ ಮನೆಯ ಮೇಲೆ ಏನಪ್ಪ ಅಂತಂದ್ರೆ ಅವನನ್ನ ಕುಳ್ಳಿರಿಸಿಕೊಂಡು ಯಾರಿ ಮಾದರ ಚೆನ್ನೈನ ಹೌದ್ರಿ. ಅಲ್ಲಿ ಹೇಳ್ತಾ ಹೋಗ್ರಿ ನಡೆಮಂದಲ್ಲಿ ನಡೆ ಅಂತ ಮುಂದೆ ಅಂತಂದ್ಬಿಟ್ಟು ಅಲ್ಲಿ ಮಾದರ ಚೆನ್ನೈನ ಗಜಮಸ್ತಕವನ್ನೇರಿಸುತ್ತೆ ಅಂತೇನು ಮಾದರ ಚೆನ್ನೈನ ಆನೆಯ ತಲೆ ಮೇಲೆ ಅಂತ ಹೇಳ್ತಾ ಹೋಗ್ತಾರೆ ಆನೆ ಮೇಲೆ ಇರಿಸ್ಕೊಂಡು ಬಿಟ್ಟು ಅಲ್ಲಿ ಅವನನ್ನ ಕುಳ್ಳಿರಿಸಿಕೊಂಡು ಚೆನ್ನನ ಒಂದು ಸ್ವಾಗತಕ್ಕೆ ಅಲ್ಲಿ ಹೇಳ್ತಾ ನೋಡಿ
ಯಾವ ರೀತಿ ಸ್ವಾಗತ ಮಾಡ್ಬೇಕಂದ್ರೆ ಗುಡಿಗಟ್ಟ ಬಾವುಟ ಮತ್ತು ತೋರಣಗಳಿಂದ ಹೌದ್ರಿ. ಅಲ್ಲಿ ಹೇಳ್ತಾ ಹೋಗ್ತೀನಿ ಅಂದ್ರೆ ಅಲ್ಲಿ ಕುಳ್ಳಿಸ್ಕೊಂಡು ಚೆನ್ನನೊಂದು ಸ್ವಾಗತಕ್ಕೆ ಏನಪ್ಪ ಅಂತಂದ್ರೆ ತಳಿನ ತೋರಣಗಳಿಂದ ಗುಡಿಗಟ್ಟ ಅಂತಂದ್ರೇನು ಬಾವುಟ ಅಥವಾ ತೋರಣ ಅಂತ ನಾವು ಹೇಳ್ತಾ ಬಂದೆ. ಹಾಗಾದ್ರಲ್ಲಿ ತಳಿನ ತೋರಣಗಳಿಂದ ಶೃಂಗಾರವಾಗಬೇಕಂತಂದ್ಬಿಟ್ಟು ಅದು ಹೇಳ್ತಾ ಹೋಗ್ತಾರೆ. ಹೇಗೆಂದು ಕುಲದೊಳಗೆ ಸಾರಿಸುತ್ತೆ ಅಂದ್ರೇನು ಏನೇನಾಗ್ಬೇಕಂತಂದ್ರೆ ಒಂದು ಹಬ್ಬದ ವಾತಾವರಣ ಬಂದಾಗ ಮನೆಯ ಒಂದು ಬಾಗಿಲುಗಳಿಗೆ ಹಸಿರು ತೋರಣಗಳನ್ನು ಕಟ್ತಾ ಹೋಗ್ತೀವೋ ಹಂಗೆ ಪುರದೊಳಗೆ ಪುರದೊಳಗೆ ಊರು ಒಳಗಡೆ ಎಲ್ಲೆಲ್ಲಿ ಮನೆ ಹಬ್ಬದ ವಾತಾವರಣ ಹೆಂಗಾಗಬೇಕಾಗಿತ್ತೋ ಅಲ್ಲೆಲ್ಲಿ ಅಂತಂದ್ರೆ ಬೀದಿ ಬೀದಿಗೂ ಬಾವುಟಗಳ ಜೊತೆಗೆ ಹಸಿರು ತೋರಣಗಳು ಅಥವಾ ತಳಿರು ತೋರಣಗಳಿಂದ ಏನಪ್ಪ ಅಂತಂದ್ರೆ ಎಲ್ಲವನ್ನ ಏನಂದ್ರೆ ಸಿಂಗಾರವಾಗಬೇಕಂತಂದ್ಬಿಟ್ಟು ಈ ರೀತಿ ಗಂಗುರವನ್ನ ಸಾರಿಸ್ತಾ ಇದ್ದಾರೆ. ಯಾರಪ್ಪ ಅಂತಂದ್ರೆ ರಾಜ ಆಗಿರ್ತಕ್ಕಂತ ಕರಿಕಾಳ ಚೋಳ ರಾಜ. ಅದ್ರ ಜೊತೆಗೆ ಹೇಳ್ತಾ ಹೋಗ್ತಾರೆ ಗಂಗುರ ಗಂಗುರವನ್ನ ಸಾಕ್ತಾ ಹೋಗ್ತಾನ ಅಂದ್ರೆ ಅಲ್ಲಿ ನಡೆತಂದು ಮೃಣಾಲಯದ ಮುಂದೆ ಅಂದ್ರೇನು ಮಾದರ ಚೆನ್ನೈನ ಆಣೆ ಮೇಲೆ ಕುಳ್ಳಿಸ್ಕೊಂಡ್ಬಿಟ್ಟು ಅಲ್ಲಿ ವಜ್ರಾಗಿ ಏನಪ್ಪ ಅಂತಂದ್ರೆ ಸ್ವಾಗತದ ಮೂಲಕ ಅಂದ್ರೇನು ಮೆರವಣಿಗೆ ಮೂಲಕ ಏನಪ್ಪ ಅಂತಂದ್ರೆ ಚೆನ್ನನ್ನು ಕುಳ್ಳಿಸ್ಕೊಂಡು ಆ ಮೆರವಣಿಗೆ ಏನಪ್ಪ ಅಂತಂದ್ರೆ ಅಲ್ಲಿ ಶಿವನ ಆಲಯದ ಮುಂದೆ ನಡೆತಂದು ಮೃಡದಂದ್ರೆ ಶಿವನು ಶಿವನ ದೇವಸ್ಥಾನ ಅಥವಾ ದೇವಾಲಯದ ಮುಂದೆ ತಂದು ಏನ್ ಮಾಡ್ತಾರಲ್ಲ ನಿಂತಿದ್ದು ಅಂದ್ರೆ ನಿಂತು ಕಡು ಸ್ನೇಹದಿಂದ ಅತಿ ಸ್ನೇಹದಿಂದ ಅಥವಾ ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಅಲ್ಲಿ ದೇವಿಸ್ಬೇಕಾಗುತ್ತೆ ಹೌದ್ರಿ. ಹಂಗರಲ್ಲಿ ವಿಶೇಷವಾಗಿ ಸ್ವತಃ ಏನಪ್ಪ ಅಂತಂದ್ರೆ ರಾಜನೇ ಬಂದ್ಬಿಟ್ಟು ವಿಶೇಷವಾಗಿ ಮತ್ತು ಸ್ನೇಹದಿಂದ ಏನಪ್ಪ ಅಂತಂದ್ರೆ ಅವನನ್ನ ಅಥವಾ ಪ್ರೀತಿಯಿಂದ ಅವನನ್ನ ಆನೆಯ ಪಕ್ಕದಿಂದ ಆನೆಯ ಪಕ್ಕದ ಅಂದ್ರೆ ಗಜದ ಮಗ್ಗುಲತ್ತ ಅಂದ್ರೆ ಆ ಶಿವನ ಆಲಯದ ಮುಂದೆ ಬಂದು ನಿಂತು ಅತಿ ಪ್ರೀತಿಯಿಂದ ಆನೆಯ ಪಕ್ಕದಲ್ಲಿ ಸ್ವತಃ ರಾಜನೇ ಸಮೀಪಿಸಿ ಏನಂದ್ರೆ ಅವನು ಬಂದು ನಿಂತ್ಕೊಳ್ತಾ ಇದ್ದಾನೆ. ಯಾರಪ್ಪ ಅಂತಂದ್ರೆ ರಾಜ ಆಗಿರ್ತಕ್ಕಂಥ ಕರಿಕಾಳ ಚೋಳರಾಜ. ಯಾರು ಆನೆ ಇದ್ದಾರೆ ಯಾರ ಆನೆ ಮಗಲ ಬಂದು ರಾಜನ ನಿಲ್ತಾ ಹೋಗ್ತಾರೆ. ಅಲ್ಲಿ ಯಾರು ನಿಲ್ತಾ ಹೋಗ್ತಾರೆ ಹೇಳ್ರಿ ಮಾವುತ ಅಂದ್ರೇನು ಮಾದರಚನೆಯನ್ನ ಆನೆ ಮೇಲೆ ಕೂರಿಸ್ಕೊಂಡ್ಬಿಟ್ಟು ಅಲ್ಲಿ ಆನೆಯನ್ನು ನಡೆಸ್ಕೊಂಡು ತರ್ತಕ್ಕಂಥ ವ್ಯಕ್ತಿ ಯಾರಾಗಿದ್ದಾರಪ್ಪ ಅಂದ್ರೆ ರಾಜ ಆಗಿರ್ತಕ್ಕಂಥ ಆ ದೇಶವನ್ನು ಆಡ್ತಕ್ಕಂಥ ಕರಿಕಾಳ ಚೋಳ ರಾಜ ಹೌದ್ರಿ. ಅಂದ್ರಲ್ಲಿ ಅತಿ ಪ್ರೀತಿಯಿಂದ ಆನೆಯ ಪಕ್ಕದಲ್ಲಿ ಏನಪ್ಪ ಅಂದ್ರೆ ಸ್ವತಃನೇ ರಾಜನೇ ಸಮೀಪಿಸುವ ಅಥವಾ ಹತ್ರಕ್ಕೆ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಳ್ತಾ ಹೋಗ್ತಾನೆ. ಯಾರಪ್ಪ ಅಂತಂದ್ರೆ ಕರಿಕಾಳ ಚೋಳರಾಜ. ಅಂದ್ರೆ ಅಲ್ಲಿ ಹತ್ರ ಬಂದ್ಬಿಟ್ಟು ಮುಂದೆ ಆ ದೇವಸ್ಥಾನದ ಮುಂದೆ ಆ ಚೆನ್ನನ ಮಂತ್ರ ಯಾವ ರೀತಿ ಮಾತುಕತೆ ಆಗುತ್ತೆ ಅಥವಾ ಯಾವ ರೀತಿ ಸ್ವಾಗತಿಸ್ಕೊಳ್ತಾರ ಅಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಮೂಲಕ ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು.